ಜಿಲ್ಲೆಯ ಮಧುಗಿರಿಯ ಪ್ರಗತಿಪರ ಕೃಷಿಕರಾದ ನರಸೇಗೌಡ. ಕಳೆದ 5 ವರ್ಷಗಳಿಂದ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳನ್ನು ಸಾಕುತ್ತಿದ್ದಾರೆ. ಆಸಕ್ತಿಯಿಂದ ಪುಟ್ಟದಾಗಿ ಕುರಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡ ನರಸೇಗೌಡ ಅವರು ತಜ್ಞರ ಮಾರ್ಗದರ್ಶನದಂತೆ ಕೊಟ್ಟಿಗೆ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಕುರಿಗಳ ಆರೋಗ್ಯ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಈ ಕುರಿತು ಅವರ ಮಾತುಗಳಿವು. ಆದ್ರಿಂದ ಇಲ್ಲಿ ಬಂದವರೆಲ್ಲ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾ ಇದ್ರು ಏನಾದ್ರೂ ಯಾಕೆ ಸಾಕಬಾರದು ಅಂತ. ಆಗ ಆ ಉದ್ದೇಶದಿಂದ ನಾವು ಸಾಕಣ, ಶೀಪ್ಸ್ ಸಾಕಣ ಅಂತ ಒಂದು ಐಡಿಯಾ ಬಂತು. ಅವಾಗ ನಾವೇನ್ ಮಾಡ್ತೀವಿ, ಶೀಪ್ಸ್ ಅಲ್ಲಿ ಒಳ್ಳೆ ಬ್ರೀಡ್ ಯಾವ್ದಿದೆ ನೋಡಿ ಸಾಕಣ ಅಂತ ಹೇಳ್ಬಿಟ್ಟು ಬಂಡೂರು ಅಥವಾ ಬನ್ನೂರು ಶೀಪ್ಸ್ ಅನ್ನೇ ಸಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಆಗ ನಾನು ಒಂದು 15 ಲಕ್ಷವರೆಗೂ ಸ್ಪೆಂಡ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಶೆಡ್ಡು ಮತ್ತೆ ಒಂದು 60 ಫೀಮೇಲು ಒಂದೆರಡು ಮೇಲನ್ನ ತಗೊಂಬಂದು 5 ವರ್ಷಗಳ ಹಿಂದೆ ಅದು ತಂದ ಮೇಲೆ ಅದರಿಂದ ಚೆನ್ನಾಗಿ ಗ್ರೋತ್ ಆಯ್ತು, ಚೆನ್ನಾಗಿ ಇದಾದ್ವು ಅನಿಮಲ್ಸ್. ಆಮೇಲಿಂದ ಮಾರ್ಕೆಟಿಂಗು ಏನಾಯ್ತು, ಅನಿಮಲ್ಸ್ಗೆ ತುಂಬಾ ಡಿಮ್ಯಾಂಡ್ ಬರೋದು ಶುರು ಆಯ್ತು. ಅವ್ರೇನಿದ್ರು ಇಲ್ಲೇ ಫಾರ್ಮ್ ಅಲ್ಲೇ ಬರ್ತಾರೆ, ತಗೊಂಡೋಗ್ತಾರೆ, ನಾವೆಲ್ಲೂ ತಗೊಂಡೋಗಿ ಹೊರಗಡೆ ತಗೊಂಡೋಗಿ ಸೇಲ್ ಮಾಡಲ್ಲ ಏನಿಲ್ಲ, ಇಲ್ಲೇ ಬಂದವ್ರಿಗೆ ಇಲ್ಲೇ ಕೊಡ್ತೀವಿ, ಅವ್ರಿಗೆ ಬೇಕಾದ್ದನ್ನ ಅವ್ರು ತಗೋತಾರೆ. ನಾವು ಕೊಡೋದೆಲ್ಲ ತೂಕದ ಲೆಕ್ಕದಲ್ಲೇ ಕೊಟ್ಬಿಡ್ತೀವಿ, ವೆಯ್ಟ್ ಲೆಕ್ಕದಲ್ಲಿ ಕೊಟ್ಬಿಡ್ತೀವಿ ಅವ್ರಿಗೆ. ಅದರಿಂದ ಎಲ್ಲರೂ ಬಂದವರು ಲೈಕು ಮಾಡ್ತಾರೆ, ಯಾಕೆಂದ್ರೆ ಇಲ್ಲೇನು ಮೋಸ ಇರೋಲ್ಲ ಅನ್ನೋ ರೀತಿ ತಗೊಂಡೋಗ್ತಾರೆ, ತಗೊಂಡೋಗಿ ಯೂಸ್ ಮಾಡ್ತಾರೆ ಅದನ್ನ ಅನಿಮಲ್ಸ್. ಮತ್ತೆ ಸಾಕೋದಕ್ಕೂ ನಾವೇನು ಅಂತಂದ್ರೆ ನಾವೇ ಒಂದಷ್ಟೆಲ್ಲ ಫಾರ್ಡ್ ಅಂದ್ರೆ ಮೇವನ್ನೆಲ್ಲ ನಾವೇ ಬೆಳೆದಿದ್ದೀವಿ ಅಂದ್ರೆ ರೋಡ್ಸ್ ಬೆಳೆದಿದ್ದೀವಿ, ನೇಪಿಯರ್ ಇದೆ, ಗಿನಿ ಇದೆ, ಮತ್ತೆ ಎಡ್ಲೂಸನ್ ಇದೆ, ಅಗ್ಸೆ ಇದೆ, ಹೆಬ್ಬೇವ್ ಇದೆ, ರೇಷ್ಮೆ ಸ್ವಲ್ಪ ಇದೆ. ಇದನ್ನೆಲ್ಲನೂ ನಾವೇನು ಅಂದ್ರೆ ಯಾವ್ದನ್ನೇ ಒಂದನ್ನು ಕೊಡೋದಿಲ್ಲ, ಫಾರ್ಡ್ ಎಲ್ಲವನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಜೋಳ ಬೆಳಿತೀವಿ ಅವಾಗ ಅವಾಗ, ಆ ಜೋಳ ಬೆಳೆದ್ರೆ ಜೋಳದ್ದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಇದನ್ನ ಮೇವು ಕೊಡ್ತೀವಿ. ಅದನ್ನ ಒಂದು 2 ಟೈಮ್ಸ್ ಕೊಡ್ತೀವಿ, ಅಂದ್ರೆ 2 ಮೇವನ್ನ ಗ್ರೀನ್ ಕೊಡ್ತೀವಿ, ಒಂದು ಡ್ರೈ. ನಮ್ಮ ಸೈಡ್ ಅಲ್ಲಿ ಏನು ಅಂದ್ರೆ ಇಲ್ಲಿ ನಮ್ಮ ಏರಿಯಾಗಳಲ್ಲಿ ಸಿಗೋದು ಡ್ರೈದು ಅಂದ್ರೆ ಕಡಲೆ ಬಳ್ಳಿ, ಅಂದ್ರೆ ಈ ಏನು ಕಡಲೆಕಾಯಿ ಬೆಳಿತೀವೋ ಶೇಂಗಾ ಕಡಲೆಕಾಯಿ ಏನ್ ಬೆಳಿತೀವೋ ಅದ್ರದ್ದು ಉಳ್ಕೊಳ್ಳುತ್ತೆ, ಅಂದ್ರೆ ಬೆಳೆದಿದ್ದು ಗಿಡ ಉಳ್ಕೊಳ್ಳುತ್ತಲ್ಲ ಆ ಗಿಡದ್ದು ನಾವು ಎಲ್ಲ ನಾವೇನು ಬೆಳೆಯಲ್ಲ ಅದನ್ನ ಅದನ್ನ ಕೊಂಡ್ಕೋತೀವಿ, ನಾವೇ ಕೊಂಡ್ಕೊಂಡು ನಾವು ಅದನ್ನ ಸ್ಟಾಕ್ ಮಾಡಿ ಇಟ್ಕೋತೀವಿ, ಅದನ್ನೊಂದು ಮೇವು ಕೊಡ್ತೀವಿ, ಅದನ್ನ ಒಂದು ಮೇವು ಕೊಡ್ತೀವಿ. ಮತ್ತೆ ಅದಲ್ದೇನೆ ಫೀಡ್ ಅಂತ ನಾವೇ ಫೀಡ್ ಅನ್ನ ಪ್ರಿಪೇರ್ ಮಾಡ್ಕೋತೀವಿ, ಮುಸ್ಕಿನ ಜೋಳ ಉರುಳಿ. ಅದಕ್ಕೆ ನಮ್ಮ ಹತ್ರ ಬ್ರೀಡಿಂಗ್ ಯೂನಿಟ್ ಆದ್ರಿಂದ ಬ್ರೀಡಿಂಗ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ ಅದಕ್ಕೆ ಸೋಯಾನು ಸ್ವಲ್ಪ ಸೋಯಾಬೀನನ್ನು ಇದ್ ಮಾಡ್ತೀವಿ, ಯಾಕೆಂದ್ರೆ ಮಿಲ್ಕಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಸೋಯಾಬೀನ್ ಅನ್ನ ಇದ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡಿ ನುಚ್ಚು ಮಾಡಿಸ್ತೀವಿ ನಾವು, ಡ್ರೈ ಇದೇನೆ ನುಚ್ಚು ಮಾಡಿಸ್ಬಿಟ್ಟು ಅದಕ್ಕೆ ಒಂದು ಎಷ್ಟು ಅನಿಮಲ್ಸ್ ಇರುತ್ತೋ ನೋಡಿಕೊಂಡು ಆ ಅನಿಮಲ್ ಲೆಕ್ಕದಲ್ಲಿ 100 ಗ್ರಾಮ್ ಬರೋ ರೀತಿ ನಾವು ಡೈಲಿ ಕೊಡ್ತೀವಿ ಅದು, ಅದನ್ನ ಫೀಡ್ ಕೊಟ್ಕೋತೀವಿ. ಅದಲ್ದೇನೆ ನೀರಿಗೂ ಅಷ್ಟೇ, ನೀರು ನಾವೇನ್ ನೀರು ಕುಡಿತೀವೋ ಆ ನೀರನ್ನೇ ನಾವು ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಇಟ್ಕೊಂಡಿದೀವಿ, ಆ ಓವರ್ ಹೆಡ್ ಟ್ಯಾಂಕ್ ಇಂದ ನೀರನ್ನ ಬಿಟ್ಕೋತೀವಿ, ಆ ನೀರನ್ನೇ ಕೊಡ್ತೀವಿ. 2 ಸಾರಿ ಕ್ಲೀನ್ ಮಾಡಿಬಿಟ್ಟು ಇದ್ ಮಾಡಿ ಅದನ್ನ ಮತ್ತೆ ನಾವು ನೀರನ್ನ ಇದ್ ಮಾಡ್ಕೋತೀವಿ. ಹಾಗಾಗಿ ನಮ್ಮಲ್ಲಿ ಬಂದ್ರೆ ನಾವು ಫೀಮೇಲು ಮೇಲು ಎರಡು ಕಿಡ್ಸ್ ಅಂದ್ರೆ ಒಂದು 3 ಮಂತ್ಸ್ ಇಂದ 4 ಮಂತ್ಸ್ ಏಜ್ ಅಲ್ಲಿ ಇರುವಂತದ್ದು ಮರಿ ಸಿಗುತ್ತೆ ಯಾವಾಗಲೂ ನಮ್ಮಲ್ಲ, ನಾವು ಕೊಡ್ತೀವಿ ರೈತರಿಗೆ ಯಾರು ಬೇಕಾದ್ರೂ ಇವನ್ನ ಬಂದವ್ರಿಗೆ. ಅವ್ರು ಇಷ್ಟಪಟ್ಟದ್ದು, ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನೇ ನಾವು ಫೋರ್ಸ್ ಮಾಡಿ ಯಾವ್ದು ಸೇಲ್ ಮಾಡಲ್ಲ, ಅವ್ರಿಗೆ ಇಷ್ಟಪಟ್ಟದ್ದು ತಗೊಂಡೋಗ. ಸ್ವಲ್ಪ ನಮ್ದನ್ನೇ ಬ್ರೀಡ್ ಇರೋದನ್ನ ಫೀಮೇಲ್ ನಾವೇ ರಿಟೈನ್ ಮಾಡಿ ಅದನ್ನ ಉಳಿಸ್ಕೊಂಡಿದ್ದು, ಅದರಿಂದ ಬಂದ ಮರಿಗಳನ್ನ ಕೊಡೋರ್ಗೆ ಅಂದ್ರೆ ಯಾರು ಡಿಮ್ಯಾಂಡ್ ಅಲ್ಲಿ ಅಂದ್ರೆ ಯಾರು ಬೇಕು ಅಂತ ಬರ್ತಾರೋ ಅಂತವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಇನ್ ಸ್ವಲ್ಪ ಇದ್ ಮಾಡಿದ್ವಿ. ಹಾಗಾಗಿ ಹತ್ರ ಒಂದು 200 ಇದಿದೆ ಅನಿಮಲ್ಸ್ ಇದೆ ಈಗ ನಮ್ಮ ಹತ್ರ. ನಾವು ಬಂದವ್ರಿಗೆ ಮರಿಗಳು ಅದು ಕೊಡ್ತೀವಿ. ಶೆಡ್ಗೆ ಈ ಹೊಸ ಶೆಡ್ಗೆ ಅರೌಂಡ್ 20 ಲ್ಯಾಕ್ಸ್ ವರೆಗೂ ಸ್ಪೆಂಡ್ ಮಾಡಿದ್ದೀನಿ. ನಾನು ಇಲ್ಲಿ ಮಾಡೋದಕ್ಕೆ 2-3 ಕಾರಣಗಳುಂಟು. ಒಂದು, ಇಲ್ಲಿ ನಮ್ಮಲ್ಲಿ ಸುತ್ತಲೂ ಚಿರತೆ ಕಾಟ ಇದೆ, ಅದರಿಂದ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೂ ಅಂತಲೂ ಮಾಡಿದ್ದೀವಿ. ಹಾಗಾಗಿ ನಾವು ಆಮೇಲೆ ಇದನ್ನ ಎಲಿವೇಟ್ ಮಾಡಿ ಮಾಡಿದ್ವಿ. ಎಲಿವೇಟ್ ಮಾಡಿದ ಉದ್ದೇಶ ಏನು ಅಂತಂದ್ರೆ ಎಲ್ಲ ಅನಿಮಲ್ಲು ಕ್ಲೀನ್ ಆಗಿರ್ಬೇಕು, ಗೊಬ್ಬರ ಏನ್ ಬೀಳುತ್ತೋ ಡೈಲಿ ಗೊಬ್ಬರ ಆಚೆ ತೆಗಿತೀವಿ, ಆ ತರ ಎಲ್ಲ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಶೆಡ್ ಮಾಡಿದ್ವಿ. ಅದರಿಂದ ಅದಕ್ಕೊಂದು 20 ಲಕ್ಷ ಖರ್ಚು ಮಾಡಿದ್ದೀನಿ. ಬಟ್ ಹಾಗಂತ ಎಲ್ಲರೂ ಅದ ಅಷ್ಟು ಖರ್ಚು ಮಾಡಬೇಕು ಅಂತ ಏನಿಲ್ಲ, ನಿಮ್ಮಲ್ಲಿ ಸಿಗೋ ಅವೈಲಬಿಲಿಟಿ ನೋಡಿಕೊಂಡು ಯೂಸ್ ಮಾಡಿ. ಏನೇ ನಮಗೆ ಇದು ಬಂತು, ಏನಾದರೂ ಡಿಸೀಸ್ ಸ್ವಲ್ಪ ಏನಾದರೂ ಅದಕ್ಕೆ ಏನೋ ಕಾಯಿಲೆ ಇದೆ, ಏನೋ ಇದು ಮಾಡ್ತಾ ಇದೆ ಅಂದ್ರೆ ಕಾಯಿಲೆನು ನಾವು ಐಡೆಂಟಿಫೈ ಮಾಡೋದು. ನಾವು ಮೇವ್ ಆಗ್ತಾ ಮೇವ್ ತಿನ್ನಕ್ ಬರಲಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಅದಕ್ಕೇನೋ ಹುಷಾರಿಲ್ಲ ಅಂತ ತಿಳ್ಕೊತೀವಿ. ಅವಾಗ ಇಮಿಡಿಯೇಟ್ ಆಗಿ ಅದ್ರ ಸಿಂಪ್ಟಮ್ಸ್ ನೋಡಿ ನಾನು ಡಾಕ್ಟರ್ ಪ್ರವೀಣ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ಸಜೆಸ್ಟ್ ಮಾಡ್ತಾರೆ, ಸಜೆಸ್ಟ್ ಮಾಡೋ ಅಂತಂದ್ರೆ ಇಲ್ಲ ಅಂದ್ರೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಹಿ ವಿಲ್ ಗಿವ್ ವೆರಿ ಗುಡ್ ಇದು ಸಪೋರ್ಟ್ ಅಂಡ್ ಟ್ರೀಟ್ಮೆಂಟ್. ಹಾಗಾಗಿ ನನಗೆ ಇನಿಷಿಯಲ್ ಪ್ರಾರಂಭದಿಂದಲೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ.
ಆ ಇದರಲ್ಲಿ ಆ ವಿಷಯದಲ್ಲಿ ಯಾವಾಗಲೇ ಎನಿ ಟೈಮ್ ಯಾವಾಗ ಕರೆದ್ರು ಕೂಡ ಡಾಕ್ಟರ್ ಇಮಿಡಿಯೇಟ್ ಬಂದು ನೋಡಿ ಎಲ್ಲ ಇದು ಮಾಡಿಕೊಂಡಿದ್ರು. ಈ ಬ್ರೀಡ್ಗೆ ಮಾರ್ಕೆಟಿಂಗ್ಗೆ ತುಂಬ ಡಿಮ್ಯಾಂಡ್ ಇದೆ. ಅಂದರೆ ನನ್ನ ಹತ್ರ ಈಗ ಇರೋದು ಬಂದರೆ ಕೆಲವರು ಬಂದರೆ ಎಷ್ಟಿದೆ ಸರ್ ಸೇಲ್ಗೆ, ಎಷ್ಟು ಮರಿ ಕೊಡೋದಿದೆ ಅಷ್ಟು ಕೊಡಿ ನಾನು ತೊಗೊಂಡೋಗ್ತೀನಿ ಸರ್. ಫೀಮೇಲ್ ಬೇಕು ಅನ್ನೋರು ಇರ್ತಾರೆ, ಮೇಲ್ ಬೇಕು ಅನ್ನೋರು ಇರ್ತಾರೆ, ಅವರು ಫ್ಯಾಟ್ನಿಂಗ್ ಮಾಡೋರು ಮೇಲ್ ಕೇಳ್ತಾರೆ, ಕೆಲವರು ಬ್ರೀಡಿಂಗ್ ಇದನ್ನೇ ಮಾಡ್ತೀವಿ ಅನ್ನೋರು ಫೀಮೇಲ್ ಕೇಳ್ತಾರೆ. ಹಾಗಾಗಿ ಫೀಮೇಲ್ಗೆ ಇತ್ತೀಚೆಗೆ ಮೊದಲು ಅಷ್ಟು ಡಿಮ್ಯಾಂಡ್ ಇರಲಿಲ್ಲ, ಈಗ ಫೀಮೇಲ್ಗೆ ತುಂಬ ಡಿಮ್ಯಾಂಡ್ ಆಗಿದೆ ಇತ್ತೀಚೆಗೆ. ಹಾಗಾಗಿ ಎಲ್ಲರೂ ಬ್ರೀಡಿಂಗ್ ಇದಕ್ಕೇನೆ ಬರೋದಕ್ಕೆ ಒಂದು 25 ಫೀಮೇಲು, ಒಂದು ಮೇಲ್ ಇಟ್ಕೊಂಡ್ರೆ ಸಾಕು, ಅದು ಸಣ್ಣ ಕುಟುಂಬ. ಅವ್ರದ್ದು ಇರತಕ್ಕಂಥ ಅವ್ರದ್ದೇ ಅವೈಲಬಿಲಿಟಿ ಇರತಕ್ಕಂಥ ಏನೋ ಸಣ್ಣ ಇದರಲ್ಲಿ ಒಂದು 25 ಫೀಮೇಲ್ ಒಂದು ಮೇಲ್ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ವರ್ಷಕ್ಕೆ ಕಡಿಮೆ ಅಂತಂದ್ರೆ ಒಂದು 35-40 ಕಿಡ್ಸ್ ಕೊಡುತ್ತೆ, 35-40 ಕಿಡ್ಸ್ ಬರುತ್ತೆ. ಅದನ್ನ ಏನು ಅಂದ್ರೆ ಅದನ್ನ ಮಾರ್ಟ್ಯಾಲಿಟಿನೂ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಮರಿಗಳು ಇದಾಗದಂಗೆ ಇದು ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ ದೇವ್ರಿಗೆ ವೆರಿ ಗುಡ್ ಇನ್ಕಮ್. ಅಂದ್ರೆ 10 ಒಂದು ಮರಿಗೆ 10,000 20,000 ಹೋಗುತ್ತೆ ಒಂದು ಮರಿ. ಯಾಕೆಂದ್ರೆ ಡಿಪೆಂಡ್ಸ್ ಆನ್ ನಾವು ಹೇಗೆ ಸಾಕಿರ್ತೀವಿ ಮರಿ ಅನ್ನೋದ್ರ ಮೇಲೆ. ಇವಾಗ ನಮ್ಮ ಹತ್ರ ಮಿನಿಮಮ್ ಅಂದ್ರೂ 12,000 ಬರುತ್ತೆ, 12 kg ವೆಯ್ಟ್ ಬರುತ್ತೆ, 12 kg-20 kg ವೆಯ್ಟ್ ಬರುತ್ತೆ. ಯಾರು ಬಂದ್ರು 12,000 ಕೊಟ್ಟು 12 kg ಇರೋದನ್ನು ತಗೊಂಡು ಹೋಗ್ತಾರೆ. ಯಾರಾದ್ರೂ ನೋಡಕ್ ಬಂದ್ರು ಅವ್ರಿಗೆ ಅದನ್ನೇ ಹೇಳ್ತೀವಿ, ಸಮ್ಮರ್ ಟೈಮಲ್ಲಿ ಬನ್ನಿ, ಬರಬೇಡಿ ರೈನಿ ಸೀಸನ್ ಅಲ್ಲಿ. ಯಾಕೆಂದ್ರೆ ಇನ್ಫೆಕ್ಷನ್ ಅವರು ಎಲ್ಲೋ ಹೋಗಿ ಬಂದಿರ್ತಾರೆ, ನಮಗೂ ಬರ್ತಾರೆ. ಅವಾಗ ಅಂತ ಟೈಮಲ್ಲಿ ಹೇಳ್ತೀವಿ ಬೇಡ, ಇನ್ಫೆಕ್ಷನ್ ಸಿಗುತ್ತೆ, ನಮ್ದಕ್ಕೂ ತೊಂದರೆ ಆಗುತ್ತೆ, ನಿಮ್ಗೂ ಇನ್ನೊಂದು ಕಡೆ ನಿಮ್ದಿದ್ರೆ ನಿಮ್ಮ ಅನಿಮಲ್ಸ್ಗೂ ತೊಂದರೆ ಆಗುತ್ತೆ, ಬರಬೇಡಿ ಅಂತ ಹೇಳಿ. ಸಮ್ಮರ್ ಅಲ್ಲೇ ಬರೋದಾದ್ರೆ ಸಮ್ಮರ್ ಅಲ್ಲಿ ಬನ್ನಿ ಅಂತ. ಯಾಕೆ ಅಂತಂದ್ರೆ ಸಮ್ಮರ್ ಅಲ್ಲಿ ಎಲ್ಲ ಹೆಲ್ತಿ ಆಗಿರುತ್ತೆ, ಏನೂ ನಮ್ಮ ಹತ್ರ ಇನ್ಫೆಕ್ಷನ್ಸ್ ಇರಲ್ಲ ಆ ಥರ. ಅದರಿಂದ ಆಕ್ಚುಯಲಾಗಿ ಟೆಂಪರೇಚರ್ ಇರೋ ಕಾಲದಲ್ಲೇ ಶೀಪ್ಸ್ ತುಂಬ ಚೆನ್ನಾಗಿ ಬರಲಿ. ನಮಗೆ ಗೊತ್ತಿರೋದನ್ನ ನಾವು ಏನೂ ಮುಚ್ಚಿಡದೆ ಹೇಳ್ತೀವಿ ಅವ್ರಿಗೆ. ಬಂದರೆ ಯಾರಾದರೂ ಬಂದರೆ ಅವರಿಗೆ ನಾವು ಮುಚ್ಚಿಡದೆ ಅದನ್ನು ಪ್ರತಿನಿಧಿ ನಮ್ಗೇನು ಗೊತ್ತಿದೆಯೋ ಅದನ್ನು ನಾವು ಹೇಳ್ತೀವಿ. ಕೊಟ್ಟಿಗೆ ಪದ್ಧತಿಯು ಕುರಿಗಳ ಸಾಕಾಣಿಕೆಗೆ ಅನುಕೂಲಕರವಾಗಿ ಒದಗಿ ಬಂದಿದೆ ಎನ್ನುವ ನರಸೇಗೌಡ ಅವರು ಕುರಿಗಳ ನೇರ ಮಾರಾಟದಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ.